ಆರ್ಟ್ಸ್ ಅಂಡ್ ಡಿಶಸ್ಗೆ ಸುಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತೊಂದು ನಿಮಗೆ ಕ್ರಾಫ್ಟ್ ಐಟಮ್ ಅಂದರೆ ಕರಿಬಳೆ ಹಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಬ್ಬಗಳು ಒಂದರಿಂದ ಒಂದು ಶುರುವಾಗ್ತಾ ಇದೆ. ಭೀಮನ ಅಮಾವಾಸ್ಯೆ, ಗೌರಿ ಹಬ್ಬ, ಹೀಗೆ ಒಂದರಿಂದ ಒಂದು ವರಮಹಾಲಕ್ಷ್ಮಿ ಬರ್ತಾ ಇದೆ. ಇದು ಎಲ್ಲ ಹಬ್ಬಗಳಿಗೂ ನೀವು ಅಲಂಕಾರ ಮಾಡೋಕ್ಕೆ ಇದನ್ನು ನೀವು ಮಾಡಿಟ್ಕೊಳ್ಬೋದು. ಇದಕ್ಕೆ ನಿಮಗೆ ಹೆಚ್ಚಿನ ಸಾಮಗ್ರಿಗಳೇನು ಬೇಡ. ನೋಡಿ, ಅಂಗಡಿಯಲ್ಲಿ ನೀವು ಬಳೆ ಶಾಪಲ್ಲಿ ಹೋದರೆ ಈ ಥರ ಬಳೆ ಸಿಕ್ಕತ್ತೆ. ಇದು ಫುಲ್ ಬೇಕಂತೇನಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು. ನಿಮಗೊಂದು ಐಡಿಯಾ ಇರುತ್ತಲ್ವ, ಆ ಐಡಿಯಾಗೆ ತಕ್ಕಷ್ಟು ಬಳೆಗಳನ್ನು ನೀವು ತಗೊಳ್ಳಿ. ಮತ್ತು ಈ ಥರದ್ದು ಒಂದು ಲೇಸು. ಈ ಲೇಸು ಅಷ್ಟೇ, ಇಂಥದ್ದೇ ಬೇಕಂತೇನಿಲ್ಲ. ನಿಮಗೆ ಯಾವ ಥರ ಲೇಸ್ ಬೇಕೋ ಆ ಥರದ್ದನ್ನು ನೀವು ತಗೊಳ್ಳಿ. ನೋಡಿ, ಇದನ್ನು ಈ ಲೇಸ್ನ ನೀವು, ಇದಕ್ಕೇನೊಂದು ಫೆವಿಕಾಲ್ ಕೂಡ ಬೇಡ. ನೀವೊಂದಿಷ್ಟುದ್ದ, ನೀವು ನಾನು ಸ್ವಲ್ಪನೇ ತೋರಿಸ್ತಾ ಇರೋದ್ರಿಂದ ನಿಮಗೆ ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಎಡ್ಜಲ್ಲಿ ನೀವು ಒಂದು ನಾಟ್ ಹಾಕ್ಬಿಡಿ. ಅಂದರೆ ಈ ಎಳೆ ಬಿಟ್ಕೊಳ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನೀವು ಈ ಥರ ಒಂದು ನಾಟ್ ಹಾಕ್ಕೊಂಡ್ಬಿಡಿ. ಇದಕ್ಕೆ ಈ ಕಡೆಯೂ ಅಷ್ಟೇ. ಹೀಗೆ ಈ ಲೇಸು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದು ಎರಡೂ ಕಡೆ ನಿಮಗೆ ಒಂದೇ ಥರ ಕಾಣುತ್ತೆ. ನೋಡಿ, ಹೀಗೆ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ಈ ಬಳೆ ಇರುತ್ತಲ್ಲ, ನಿಮಗೆ ಎಷ್ಟು ಬಳೆ ಬೇಕನ್ಸಿದ್ರೆ ಅಷ್ಟು ಬಳೆನ ನೀವು ತಗೊಳ್ಳಿ. ಇದನ್ನು ನೋಡಿ, ಈ ಬಳೆನ ಹೀಗೆ ಇಟ್ಕೊಂಡ್ಬಿಟ್ಟು ನಾನು ಇದಕ್ಕೇನು ಒಂದು ನಾಟ್ ಹಾಕ್ತಾ ಇದ್ದೀನಿ. ಈ ನಾಟ್ ಹಾಕ್ಕೊಂಡು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಈ ಲೇಸ್ನ. ಇಲ್ಲಿ ಇಲ್ಲಿ ಇದೆಯಲ್ವ, ಈ ಕಡೆ ಇಟ್ಕೊಳ್ಳಿ. ಈ ಕಡೆ ಇಟ್ಕೊಂಡು ಈ ಬಳೆ ಮೇಲೆ ಇದು ಬರೋ ಹಾಗೆ ಇದನ್ನು ಇಟ್ಕೊಳ್ಳಿ. ಇದರಿಂದ ಹೀಗೆ ಹೊರಗಡೆ ತೆಕ್ಕೊಳ್ಳಿ ಇದನ್ನು. ನೋಡಿ, ಹೀಗೆ. ಮತ್ತು ಇನ್ನೊಂದು ಬಳೆನ ನೀವು ಅದರ ಕೆಳಗಡೆ ಹೀಗೆ ಇಟ್ಕೊಳ್ಳಿ. ಇದು ನೀವು ಸ್ವಲ್ಪ ಟೈಟಾಗಿ ಮಾಡೋದ್ರಿಂದನೇ ನಿಮಗೆ ಇದು ಚೆನ್ನಾಗಿ ಬರೋದು. ನೋಡಿ, ಹೀಗೆ ಇಟ್ಕೊಂಡು ಇಲ್ಲೇ ಸಾದಷ್ಟು ತಿರುಗದೆ ಇರೋ ಹಾಗೆ ನೋಡ್ಕೊಳ್ಳಿ. ತುಂಬ ಫಾಸ್ಟಾಗಿ ನಿಮ್ಮ ಟೈಮ್ ಒಂದು 10 ನಿಮಿಷ ಸೇವ್ ಮಾಡಿಕೊಂಡ್ರೆ ಸಾಕು, ಈ ಹಾರನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ಇವಾಗಂತೂ ಈ ಕರಿಬಳೆ ಹಾರ ತುಂಬ ಉಪಯೋಗಿಸ್ತಾರೆ. ಯಾಕೆ ಅಂದರೆ ಇದು ವಾಸ್ತು ಪರಿಹಾರ ಅಂತ ಎಲ್ಲರೂ ಮನೆ ಬಾಗಿಲಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ, ಆ ಎಂಟ್ರೆನ್ಸಲ್ಲಿ ಆ ಕಡೆ ಈ ಕಡೆ ಒಂದೊಂದು ಹಾಕ್ತಾರೆ. ಮತ್ತು ಮಕ್ಕಳನ್ನ ಮಲಗಿಸ್ತಾರಲ್ಲ ತೊಟ್ಲು, ಆ ಥರ ಅಲ್ಲಿ ಕೂಡ ಇದನ್ನು ಒಂದೊಂದು ಕಟ್ಟೋದ್ರಿಂದ ಮಕ್ಕಳಿಗೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವಾಗ ಯಾರಾದರೂ ಆಯಿತು ಮಂಚದ ಹತ್ರ ಮಲಗ್ತಾರಲ್ಲ, ಅಲ್ಲೂ ನೀವು ಇದನ್ನು ಒಂದು ಕಡೆ ಎಲ್ಲಾದರೂ ಹಾಕೋದ್ರಿಂದ ಇದು ರಾತ್ರಿಯಲ್ಲಿ ಎಲ್ಲನೂ ಒಂಥರ ನಿದ್ದೆಗೆಡೋದು ಆ ಥರದ್ದೆಲ್ಲ ಆಗಲ್ಲ ಅಂತ ಹೇಳಿ ಒಂದು ನಂಬಿಕೆ ಬಂದುಬಿಟ್ಟಿದೆ ಇವಾಗ. ಅದರಿಂದ ಜನ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ನೋಡಿ, ಹೀಗೆ. ಇದೇನು ಕಷ್ಟ ಇಲ್ಲ, ಒಂದು ನಿಮಿಷದಲ್ಲಿ ನೋಡಿ ಒಂದ್ರ ಮುಂದೊಂದು ಹೀಗೆ ಬರುತ್ತೆ ಇದು. ಇದು ಗೌರಿ ಹಾಕುವಾಗ 16 ಬಳೆ, ಮತ್ತು ಗಣೇಶನಿಗೆ ಹಾಕುವಾಗ ನೀವು 21 ಬಳೆ, ಈ ಥರ ಎಲ್ಲನೂ ಲೆಕ್ಕ ಇಟ್ಟು ಮಾಡ್ಕೊಳ್ತಾರೆ ಇದನ್ನು. ಈ ಹಬ್ಬದ ಸಾಲ ಶುರುವಾದಾಗ ನನ್ನ ಹತ್ರ ಇದನ್ನು ಎಷ್ಟೋ ಜನ ಮಾಡಿಸ್ಕೊಳ್ತಾರೆ. ಹೀಗೆ ಈ ಥರ ಬರುತ್ತೆ ಇದು. ನಿಮಗೆ ಇಷ್ಟೇ ಬಳೆ ಅಂತೇನಿಲ್ಲ,
ಎಷ್ಟು ಬಳೆ ಬೇಕೋ ಅಷ್ಟು ಬಳೆ ಇಟ್ಕೊಂಡು ಕೊನೆಯಲ್ಲಿನೂ ಇದೇ ಥರ ನಾಟು ಒಂದು ಹಾಕ್ಬಿಡಿ. ನೋಡಿ ಈಗ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಈ ಥರ ಕಂಪ್ಲೀಟ್ ಮಾಡಿ ಇದಕ್ಕೆ ನಾನು 21 ಬಳೆ ಹಾಕಿದ್ದೀನಿ, ಒಂದಕ್ಕೆ 24 ಹಾಕಿದ್ದೀನಿ. ಹಾಕ್ಬಿಟ್ಟು ನೋಡಿ ಈ ಥರ ಗೌರಿ ಕೂಡಿಸ್ತೀರಲ್ಲ ನೀವು, ಆವಾಗ ಗೌರಿಗೊಂದು ಹಾಕಿದ್ರೇನು ಮತ್ತು ದೇವ್ರ ಫೋಟೋಗಳಿಗೆ ಹಾಕಿದ್ರೇನು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಹಾರ ಮಾಡೋದು ಕೂಡ ಏನೂ ಕಷ್ಟ ಇಲ್ಲ. ಒಂದು 5 ನಿಮಿಷ ನಿಮ್ಮ ಟೈಮನ್ನು ನೀವು ಇದಕ್ಕೆ ಸ್ಪೆಂಡ್ ಮಾಡಿದರೆ ನೀವು ಧಾರಾಳಕ್ಕೆ ಇದನ್ನು ಮಾಡಿ ಮನೆಯಲ್ಲಿ ನಿಮಗೆ ಯಾವ ಥರ ಬೇಕನ್ನಿಸಿದರೆ ಆ ಥರ ನೀವು ಇದನ್ನು ಬಳಸ್ಬೋದು. ದೇವ್ರ ಹತ್ರನೂ ನೀವು ಡೈಲಿ ಕೂಡ ಹಾಕ್ಬೋದು. ನಾನು ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ನಿಮಗೆ ಈ ಥರದ ದೇವ್ರಿಗೆ ಮಾಡುವಂಥ ಐಟಮ್ಗಳನ್ನ ತೋರಿಸ್ತಾನೇ ಹೋಗ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟು ಮಾಡಿ. ಧನ್ಯವಾದಗಳು.